ಹೈ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅರಾಮದಿನಿ ಅಂತ ಅಂದ್ಕೊಳ್ತೀನಿ ಈಗ ಹನ್ನೆರಡು ಗಂಟೆ ಆಗೈತಿ ನನ್ನ ಕೆಲಸದ ಟೈಮು ಈಗ ಮಾರ್ನಿಂಗ್ ಕೆಲಸ ಎಲ್ಲ ಮುಗಿತು ಅಡುಗೆ ಕೆಲಸ ಮಾಡಬೇಕಂತ ಅಂದ್ಕೊಂಡೇನಿ ಸ್ವಲ್ಪ ಫ್ರೀ ಇದ್ನಿ ಈಗ ಅಂದ್ರೆ ಹನ್ನೊಂದು ಇಪ್ಪತ್ತಕ್ಕಂದ್ರೆ ಅಂದ್ರೆ ಒಂದು ಕ್ಲಾಸ್ ಮುಗಿತೈತಿ ಮೇಲೆ ಸ್ವಲ್ಪ ಫ್ರೀ ಇದ್ನಿ ಇನ್ನು ಅಡುಗೆ ಮಾಡಬೇಕು ನಾನು ಆಲ್ರೆಡಿ ಹೇಳಿದ್ನಿ ಬೆಳಗ್ಗೆ ಹನ್ನೊಂದುವರೆ ಅನ್ನೋಷ್ಟೊತ್ತಿಗೆ ಒಂದು ಕೆಲಸ ಎಲ್ಲ ಮುಗಿದಿರ್ತೈತಿ ಯಾಕಂದರೆ ಅವ್ನು ಆನ್ಲೈನ್ ಕ್ಲಾಸ್ ಮುಗಿಸುವಷ್ಟೊತ್ತಿಗೆ ನಾನು ಅಂದರೆ ಆನ್ಲೈನ್ ಕ್ಲಾಸ್ ಶುರು ಆಗೋ ಅಷ್ಟೊತ್ತಿಗೆ ಮಾರ್ನಿಂಗ್ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ ಯಾಕಂದರೆ ಅದಾದಮೇಲೆ ಇನ್ನು ಕೆಲಸ ಮಾಡೋಕ್ಕಾಗೋದಿಲ್ಲ ನೆಲ ಒರೆಸೋದು ಅದು ಇದು ಎಲ್ಲ ಸೊ ಇಷ್ಟು ಕೆಲಸ ಆದರೆ ಸ್ವಲ್ಪ ಫ್ರೀ ಅನ್ನಿಸ್ತದೆ ನನಗೆ ಮತ್ತು ನನಗೆ ಲಾಸ್ಟ್ ಒಳಗೆ ಕೇಳಾತಿದ್ರು ನೀವು ಬೇಗ ಹೇಳ್ತೀರಿ ಅನ್ನಿಸ್ತತಿ ಅಂತೇಳಿ ಹೌದು ಹೇಳ್ತೇನೆ ಆರು ಗಂಟೆಗೆ ಬಟ್ ಅದಕ್ಕಿಂತ ಮುಂಚೆ ಏನು ಹೇಳೋದಿಲ್ಲ ಯಾಕಂದ್ರೆ ಸಾಕು ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಮನೆಯಾಗನ ಮಕ್ಕಳು ಓದ್ತಾರಲ್ಲ ಸೊ ಸ್ಕೂಲ್ಗೆಲ್ಲ ಹೋಗುವಾಗ ಸ್ವಲ್ಪ ಇದಕ್ಕಿಂತ ಬೇಗನ ಹೇಳ್ಬೇಕಾಗ್ತಿತ್ತು ಈಗೇನಷ್ಟು ಸಾಕು ಆರು ಗಂಟೆಗೆ ಇದ್ದರೆ ಎಲ್ಲ ಕೆಲಸ ಆಗೇ ಆಗ್ತೈತಿ ಒಂಬತ್ತು ಗಂಟೆಯಿಂದನೇ ಇಬ್ಬರದ್ದು ಕ್ಲಾಸ್ ಶುರು ಆಗೋದ್ರಿಂದ ಅಷ್ಟೊತ್ತಿಗೆ ನಾನು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಕೆಲಸ ಅಂದರೆ ಅದೇ ಅಡುಗೆ ಒಂದು ಬಿಟ್ಟು ಮಾಡ್ಕೊಂಡಿರ್ತೇನೆ ಅಂದರೆ ಕ್ಲಾಸ್ ಈಗ ಚಿಕ್ಕ ಕ್ಲಾಸ್ ನೋಡಬೇಕಾದ್ರೆ ಮಧ್ಯ ಮಧ್ಯ ಸ್ವಲ್ಪ ಗ್ಯಾಪ್ ಕೊಡ್ತಿರ್ತಾರೆ ಅವ್ರು ಬೇಕು ಆ ಟೈಮ್ದಾಗ ತರಕಾರಿ ಎಲ್ಲ ಹೆಂಚಿಟ್ಟಿರ್ತೇನೆ ಈಗೇನಿಲ್ಲ ರೊಟ್ಟಿ ಮಾಡಬೇಕು ಅದ್ರ ಜೊತೆ ನಾನು ಇದನ್ನ ಮಾಡ್ಬೇಕು ಅನ್ಕೊಂಡೇನೆ ಪುಂಡಿ ಸೊಪ್ಪಿಂದು ಚಟ್ನಿ ಮಾಡ್ಬೇಕು ಅನ್ಕೊಂಡೀನಿ ಪುಂಡಿ ಚಟ್ನಿ ಭಾಳ ದಿವಸ ಆಗಿತ್ತು ಪುಂಡಿ ಪಲ್ಯ ಅಂತೂ ತಿಂದೇ ಇಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ಜೋಳದ ರೊಟ್ಟಿ ಹೋಗಿ ಡಿಸೆಂಬರ್ ಒಳಗೆ ತಿಂದಿದ್ನಿ ಅದಾದಮೇಲೆ ಮೊನ್ನೆ ಮಾಡಿದ್ನಿ ಈಗ ಅಷ್ಟೇ ಆವಾಗ ಹೋದಾಗ ನಾನು ಪುಂಡಿ ಪಲ್ಯ ಮನಸ್ಸು ಪೂರ್ತಿ ತಿಂದು ಬಂದಿರ್ತೇನೆ ಆ ಟೈಮ್ದಾಗ ಯಾಕಂದ್ರೆ ನಾನಾ ಮಾಡ್ಕೊಂಡು ನಾನಾ ತಿನ್ನೋ ನನಗೆ ನನಗಿಲ್ಲಿ ಒಂಥರ ಈಗ ಆಲ್ರೆಡಿ ಡಿಸೆಂಬರ್ದಾಗ ಬಂದೇನೆ ಈಗಂತೂ ನಂಗೆ ನಿಜವಾಗ್ಲೂ ಒಂಥರ ನಾನು ಅಡುಗೆ ಮಾಡಿ ತಿನ್ನೋದು ನನಗೆ ಒಂಥರ ಅಷ್ಟು ಟೇಸ್ಟ್ ಅನ್ನಿಸ್ವದ್ದು ಈಗ ಊರಿಗೆ ಬಂದಾಗ ಏನು ಅನಿಸ್ತೈತಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೈತಿ ಮೈಂಡು ಒಂಥರ ಫ್ರೆಶ್ ಅನ್ನಿಸ್ತಿರ್ತೈತಿ ಆವಾಗ ಸ್ವಲ್ಪ ಹುರುಪು ಜಾಸ್ತಿ ಇರ್ತೈತಿ ಏನಾದರೂ ಸ್ಪೆಷಲ್ ಸ್ಪೆಷಲ್ ಮಾಡ್ತೇನೆ ಮಾಡ್ತೇನೆ ಈಗ ಡಿಸೆಂಬರಿಂದ ಈಗ ಸೆಪ್ಟೆಂಬರ್ ಬಂತು ಇಲ್ಲಿವರೆಗೂ ಕಂಟಿನ್ಯೂಸ್ ಅಡುಗೆ ಮಾಡಿ 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 ನನ್ನ ಕೈಯ್ಯೊಳಗೆ ನಾನು ತಿಂದು ತಿಂದು ಒಂಥರ ರುಚಿನ ಇಲ್ಲ ಅನ್ಸಕತ್ತೈದು ನನಗೆ ಎಷ್ಟೋ ನಾನು ಟೇಸ್ಟಿಯಾಗಿ ಮಾಡಿದ್ರು ನನ್ನ ನನಗೆ ಮಾತ್ರ ಈಗ ಒಂಥರ ಅಷ್ಟಿದೆ ಅನಿಸೋಲ್ತು ಅನ್ಕೆ ಹಸ್ಬೆಂಡ್ಗೆ ಹೇಳ್ತಾ ಇರ್ತೇನೆ ಈಗ ದಸರಾ ಬಂತು ಊರಿಗೆ ಹೋಗ್ತೇನೆ ರೀ ಒಂದು ಟೆನ್ ಡೇಸ್ ಆದರೂ ಹೋಗಿ ಬರ್ತೀವಿ ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತತ್ತು ನಮಗೂ ಸ್ವಲ್ಪ ಚೇಂಜ್ ಅಂತೇಳಿ ಸ್ವಲ್ಪ ಅವರು ಊರಿಗೆ ಕಳ್ಸೋದು ಕಮ್ಮಿ ನಮ್ಮನ್ನು ಮತ್ತು ಅದರಾಗೂ ಕೊರೋನಾ ಇರೋದರಿಂದ ಅಂತೂ ಬೇಡ ಬೇಡ ಅಂಥೇಳಿ ಅದೊಂದು ರೀಸನ್ ಹೇಳ್ತಾರೆ ಈಗ ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಹೇಳಕತ್ತೇನೆ ಯಾವಾಗಲಾದರೂ ಬೇಜಾರಾದರೂ ಹೋಗಿತ್ತೆ ಹೋಟೆಲ್ಗೆ ಬಟ್ ಆದರೂ ಊರಿಗೆ ಹೋಗಿ ಬಂದರೆ ಒಂಥರ ಅದ ಬೇರೆ ಇದ ಬೇರೆ ಈಗ ನಿನ್ನೆ ನಾನು ವಾಕ್ ಹೋದಾಗ ನನ್ನ ಆಂಧ್ರ ಫ್ರೆಂಡ್ ಒಬ್ಬರು ಸೊ ಅವರು ಕುಂಡಿ ಸೊಪ್ಪನ್ನು ಯೂಸ್ ಮಾಡ್ತಾರೋ ಆಂಧ್ರ ಸೈಡೇನೋ ಯೂಸ್ ಮಾಡ್ತಾರಂತ ಇಲ್ಲಂತೂ ಸಿಗೋದಿಲ್ಲ ಅವರು ಏನೋ ಬೀಜ ಏನೋ ತಂದು ಮನೆ ಮುಂದೆ ಹಾಕಿದ್ರಂತ ಅವರಿಗೆ ಗೊತ್ತಿರಲಿಲ್ಲ ಯಾಕಂದರೆ ಇಲ್ಲೆಲ್ಲ ಪುಂಡಿ ಸೊಪ್ಪು ಯೂಸ್ ಮಾಡೋದಿಲ್ಲ ನಾನು ಯೂಸ್ ಮಾಡ್ತೇನೆ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ಏನೋ ಮಾತಾಡಬೇಕಾದ್ರೆ ಅವ್ರಿಗೆ ಗೊತ್ತಾಯ್ತು ನಾನು ಯೂಸ್ ಮಾಡ್ತೇನೆ ಅಂತ ಆವಾಗ ಅವ್ರು ಅಂದರು ಕೊಟ್ಟು ಕೊಡ್ತೇನೆ ಅಂತ ಹೇಳಿದರು ಅವರು ಮರ್ತಿದ್ರು ಅಂತ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ನೆನ್ನೆ ನೆನಪಾಯ್ತೇನೋ ಒಂದು ಕವರ್ ಒಳಗೆ ಕೊಟ್ಟರು ಅವರು ಕಟ್ಟಿ ಮನೆ ಮುಂದೆ ಬೆಳೆದಿರೋದು ಫ್ರೆಶ್ ಐತಿ ಬಟ್ ಪಲ್ಯ ಮಾಡುವಷ್ಟಂತೂ ಅದು ಪುಂಡಿ ಪಲ್ಯ ಮಾಡೋಷ್ಟು ಹಂಗೆ ನಾವು ಚಟ್ನಿ ಮಾಡ್ಕೊಂಡು ತಿನ್ಬೋದು ನಿನ್ನೆ ಊರಿಗೆ ಫೋನ್ ಮಾಡಿದಾಗ ನಮ್ಮ ಮಮ್ಮಿಗೆ ಹೇಳಿದ್ನಿ ಈ ಥರ ಕೊಟ್ಟಾರು ಪುಂಡಿ ಸೊಪ್ಪು ನಂಗೆ ಭಾಳ ಆಯಿತು ಭಾಳ ಮಿಸ್ ಮಾಡ್ಕೊಳಾತಿದ್ನಿ ಅಂತೇಳೆ ಸೊ ಪಲ್ಯ ಆಗಲಿಲ್ಲ ಅಂದರೆ ಚಟ್ನಿ ಮಾಡಿ ಈ ಥರ ಅಂತ ಹೇಳಿದರು ನಾನು ನಿಜವಾಗ್ಲೂ ಎಲ್ಲ ಅಡುಗೆ ಕಲ್ತೇನೆ ಉತ್ತರ ಕರ್ನಾಟಕದ ಸೈಡ್ದು ಪುಂಡಿ ಪಲ್ಯ ಮಾತ್ರ ನಾನು ಇನ್ನೂವರೆಗೂ ಹೆಂಗೆ ಮಾಡೋದು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಮೈಸೂರೊಳಗೆ ಪುಂಡಿ ಸೊಪ್ಪು ಸಿಕ್ಕಿದ್ರೆ ನಾನು ಆವಾಗ ಅವಾಗ ಮಾಡಿ ಸ್ವಲ್ಪ ಪರ್ಫೆಕ್ಟ್ ಇರ್ತಿತ್ತು ಪುಂಡಿ ಪಲ್ಯ ಆಗಲಿ ಪುಂಡಿ ಚಟ್ನಿ ಆಗಲಿ ಸೊ ನೆನ್ನೆ ಫೋನ್ ಮಾಡಿ ಕೇಳ್ಕೊಂಡು ಪುಂಡಿ ಚಟ್ನಿ ಮಾಡು ಅಂತ ಹೇಳಿದರು ಆಮೇಲೆ ನನಗೆ ಸೆಕೆಂಡ್ ಪ್ರೆಗ್ನೆಂಟ್ ಇದ್ದಾಗ ನನಗೆ ಪುಂಡಿ ಪಲ್ಯ ತಿನ್ನೋಕ್ಕೆ ಭಾಳ ಅನಿಸಿತ್ತು ನಮ್ಮ ಮನೆಯವರು ಎತ್ಕೊ ಊರಿಗೆ ಹೋದಾಗ ನಂಗೆ ಕೊಟ್ಟಿದ್ರು ಅದನ್ನು ಅಷ್ಟೇ ನಾನು ಊರಿಗೆ ಫೋನ್ ಮಾಡಿ ಯಾವ ಥರ ಮಾಡಬೇಕಂತೇಳಿ ಕೇಳಿಕೊಂಡು ಮಾಡಿದ್ನಿ ಪುಂಡಿ ಪಲ್ಯ ಅಷ್ಟು ನನಗೇನೋ ಕಡೆ ಎಲ್ಲ ಮಾಡ್ತಾರಲ್ಲ ಅಷ್ಟು ಪರ್ಫೆಕ್ಟ್ ಬಂತು ಅಂತ ಅನಿಸ್ಲಿಲ್ಲ ಅಂದ್ರೆ ಅದರೊಳಗೆ ಯಾವುದೋ ಒಂದು ಮುಚ್ಚು ಮಿಕ್ಸ್ ಮಾಡ್ತಾರೆ ಪುಂಡಿ ಪಲ್ಯ ಜೊತೆ ನನಗೆ ಸಣ್ಣ ರವೆ ಮಿಕ್ಸ್ ಮಾಡಂದಿದ್ರು ಏನೋ ಒಟ್ಟಿನಲ್ಲಿ ಆಸೆ ತೀರಿಸ್ಕೊಂಡು ಪುಂಡಿ ಪಲ್ಯ ಆ ಟೈಮ್ದಾಗ ತಿಂದ ಈಗ ಪುಂಡಿ ಸೊಪ್ಪಿನ ಚಟ್ನಿ ಮಾಡ್ಬೇಕಂತ ಅನ್ಕೊಂಡೇನಿ ನಾನು ಹೆಂಗೂ ಜೋಳದ ರೊಟ್ಟಿ ಮಾಡತ್ತೇನೆ ಲಾಸ್ಟ್ ಟೈಮ್ ನಾನು ಇಲ್ಲೇ ಹಿಟ್ ಸಿಕ್ತತಿ ಜೋಳದ ರೊಟ್ಟಿ ಮಾಡ್ತೇನೆ ಅಂತ ಹೇಳಿದ್ನಿ ಬಟ್ ಅದಷ್ಟು ಜಿಗಟ್ಟಿಲ್ಲ ಯಾಕಂದ್ರೆ ಅದನ್ನು ಮೊನ್ನೆ ಮಾಡಿದಾಗೂ ನನಗೆ ಅನ್ನಿಸ್ತು ಫಸ್ಟ್ ಟೈಮ್ ಮಾಡಿದಾಗ ಯಾಕೋ ಒಂಥರ ಅದರೊಳಗೆ ಸ್ಟೋನ್ ಜಿಗಟ್ಟಿರ್ಲಿಲ್ಲ ಅಷ್ಟು ಯಾಕೋ ಟೇಸ್ಟ್ ಅನ್ನಿಸ್ತಿಲ್ಲ ಯಾಕೋ ಜೋಳದ ರೊಟ್ಟಿ ಒಳಗೆ ಟೇಸ್ಟ್ ಇಲ್ಲ ಹೇಳಿ ಯಾಕೋ ನನಗೆ ಜೋಳದ ರೊಟ್ಟಿ ಮಾಡಬೇಕನ್ನೋ ಇಂಟ್ರೆಸ್ಟಾಗಿ ಹೋಗಿಬಿಟ್ಟಿತ್ತು ಹಿಟ್ಟಂತೂ ವೇಸ್ಟ್ ಆಗ್ತಿತ್ತು ಅಂತ ಹೇಳಿ ಅನ್ಸತ್ತಿತ್ತು ಬಟ್ ಏನು ಮಾಡಿದ್ನಿ ಅಂದ್ರೆ ಅದರೊಳಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಂತ ಹೇಳಿದ್ರು ಊರಿ ಫೋನ್ ಮಾಡಿದಾಗ ಈ ಥರ ಏನು ಚಲೋ ಬರಲಿಲ್ಲ ಜೋಳದ ರೊಟ್ಟಿ ಅಂತ ಹೇಳಿದ್ನಿ ಮಮ್ಮಿ ಹೇಳಿದ್ರು ಅದ್ರಾಗ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡು ಚಲೋ ಆಗ್ತಿತ್ತು ಅಂತೇಳೆ ಸೊ ಮಸ್ತ್ ಅಂದ್ರೆ ಮಸ್ತ್ ಬರತ್ತವು ಆ ಥರ ಮಾಡೋಕದ್ಬಿಟ್ಲೆ ಈಗ ನಾನು ಜೋಳದ ರೊಟ್ಟಿ ಪುಂಡಿ ಸೊಪ್ಪಿನ ಚಟ್ನಿ ಮತ್ತು ಮೊಳಕೆಕಾಳಿನ ಪಲ್ಯ ಮಾಡೋಕತ್ತೇನಿ ಬರ್ರಿ ಈಗ ಪುಂಡಿ ಸೊಪ್ಪಿನ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೇನೆ ನೋಡಿರಿ ಫಸ್ಟ್ ನಾನು ಜೋಳದ ರೊಟ್ಟಿ ಮಾಡೋತ್ತೇ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಗತ್ತವು ನಾನು ಹುಟ್ಟು ಟೈಮ್ಗೆನ ಮಾಡ್ತೇನೆ ಕರೆಕ್ಟಾಗಿ ಫಸ್ಟ್ ಪಲ್ಯ ಎಲ್ಲ ಮಾಡಿಟ್ಟು ಲಾಸ್ಟ್ ರೊಟ್ಟಿ ಮಾಡೋಕ್ಕೆ ಶುರು ಮಾಡ್ತೇನೆ ನಾನು ಅಂದರೆ ಬಿಸಿ ಬಿಸಿದ ಎಲ್ರಿಗೂ ಹೇಳಿ ಸೊ ಈಗ ಉಳಿದಿರೋದಂದ್ರೆ ರೊಟ್ಟಿನೂ ಮಾಡ್ತೇನೆ ಪಲ್ಯನೂ ರೆಡಿ ಆಗೈತಿ ಉಳ್ದಿರೋದು ಈಗ ಪುಂಡಿ ಚಟ್ನಿ ಅದೊಂದೇ ಲಾಸ್ಟ್ ಮಾಡ್ಬೇಕಂತ ಅಂದ್ಕೊಳನಿ ನೋಡಿರಿ ಈ ಥರ ಬರತ್ತವು ಬಿಸಿ ಬಿಸಿಯಾಗಿರೋ ರೊಟ್ಟಿ ನಮ್ಮ ಮನೆಯಾಗೆಲ್ಲರೂ ಇಷ್ಟ ಪಡಾತಾರೆ ಮುಂಚೆ ಇಷ್ಟ ನಾನು ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಮಾಡಿಬಿಟ್ಟೆ ನಮ್ಮ ಮನೆಯವ್ರಿಗೂ ಅಷ್ಟು ಇಷ್ಟ ಇರಲಿಲ್ಲ ನಾನು ಮಾಡಿದ ಮೇಲೆ ಈಗ ಇಷ್ಟಪಡತ್ತಾರೆ ಡೈಲಿ ಮಾಡ್ಕೊಡ ಅಂತ ಇಷ್ಟಪಟ್ಟು ತಿನ್ನಾತ್ತರ ಈಗ ನೋಡ್ರಿ ಈಗ ನಾನು ಪುಂಡಿ ಚಟ್ನಿ ಮಾಡೋಕೆ ರೆಡಿ ಮಾಡತ್ತೇನಿ ಇಲ್ಲೇ ಸೊಪ್ಪು ಈ ಥರ ಇರ್ತೈತಿ ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಎಲ್ಲರೂ ನೋಡಿರ್ತಾರೋ ಬಟ್ ಈ ಕಡೆ ಮಂದಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನೋಡಿರಿ ಪುಂಡಿ ಸೊಪ್ಪು ಈ ಥರ ಇರ್ತೈತಿ ಈಗ ತೊಳ್ಕೊಂಡೆ ನಾನು ಪುಂಡಿ ಸೊಪ್ಪೆಲ್ಲ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕೋತೇನೆ ಸ್ವಲ್ಪ ಹುಳಿ ಇರ್ತೈತಿ ಇದು ಹಾಗಾಗಿ ಹುಳಿ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟು ನೋಡಿರಿ ಎಷ್ಟು ಬೇಗ ಕಲರ್ ಚೇಂಜ್ ಆಯಿತು ನಾನು ಪ್ಯಾನ್ ಒಳಗೆ ಹಾಕಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನಿ ಫ್ರೈ ಮಾಡ್ಕೊಳಕ್ಕೆ ಅದ್ರ ಜೊತೆ ಎರಡು ಹಸಿ ಮೆಣಸಿನ್ಕಾಯಿನೂ ಹಾಕೇನಿ ಇದ್ರೊಳಗಾನೆ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಸಪ್ರೇಟಾಗಿನೂ ಮಾಡ್ಕೋಬೋದು ಮಾಡೋದಾಗ ಸ್ವಲ್ಪ ಚಟ್ನಿ ಎಲ್ಲ ಹಾಗಾಗಿ ಎರಡು ಮಿಕ್ಸ್ ಮಾಡಿಬಿಟ್ಟೆ ನಾನು ನೋಡಿರಿ ಎಷ್ಟು ಹೋಗೊಂಡು ಸೊಪ್ಪು ಅನ್ಸಾತಿತ್ತು ಸ್ವಲ್ಪ ಎಣ್ಣೆ ಬಾಡಿಸ್ಲೇ ಒಂದು ಈಟ ಆಯ್ತದು ಭಾಳ ಹೆಲ್ತಿಗೆ ಚಲೋ ಇದು ಈಗ ನಾನು ಮಿಕ್ಸಿ ಜಾರ್ಗೆ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಹಾಕತ್ತೇನಿ ಸ್ವಲ್ಪ ಜೀರಿಗೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೇನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳತ್ತೇನಿ ಹುಳಿ ಇರೋದರಿಂದ ಅದಾದಮೇಲೆ ಪುಂಡಿ ಸೊಪ್ಪು ಹಾಕ್ಕೊಳ್ಳತ್ತೇನಿ ನೋಡಿರಿ ಒಂದು ಇಷ್ಟ ಆಗೈತೆ ಅದು ನೋಡಿದಾಗ ಎಷ್ಟೊಂದಿತ್ತು ಒಂದು ಕವರ್ದಾಗ ಜಾಸ್ತಿ ಇದ್ದಿದ್ರೆ ನಾನು ಪುಂಡಿ ಪಲ್ಯನ ಮಾಡ್ಬೇಕು ಅಂದ್ಕೊಂಡಿದ್ನಿ ಬಟ್ ಕಮ್ಮಿ ಐತಿ ಇಷ್ಟಾದರೂ ಸಿಕ್ತಲ್ಲ ಖುಷಿ ಆಯಿತು ನೋಡಿರಿ ರುಚಿ ರುಚಿಯಾಗಿರುವಂಥ ಪುಂಡಿ ಸೊಪ್ಪು ಆಗೈತಿ ಬಟ್ ಒಂದು ಮಿಸ್ಟೇಕ್ ಮಾಡೇನಿ ಏನಪ್ಪ ಅಂದ್ರೆ ಇದಕ್ಕೆ ನಾನು ಉಪ್ಪು ಹಾಕೋದು ಮರತ್ತೇನೆ ಲಾಸ್ಟ್ ಒಂಚೂರು ಉಪ್ಪು ಮಿಕ್ಸ್ ಮಾಡ್ಕೊಳತ್ತೇನೆ ನೋಡಿರಿ ಇದನ್ನು ಸ್ಪೂನಿಂದ ಕಲಿಸ್ಕೊಂಡ್ರೆ ಈಗ ಹುಳಿ ಹುಳಿ ಆಗಿರುವಂಥ ಪುಂಡಿ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಈಗ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಊಟ ರೆಡಿ ಆಗೈತಿ ಮಧ್ಯಾಹ್ನಕ್ಕೆ ನನ್ನ ಫೇವ್ರೇಟು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಈ ಥರ ಊಟ ಮಾಡೋಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಈ ಥರ ನಾನು ಡೈಲಿ ಮಾಡಿಕೊಟ್ಟು ರೂಢಿ ಮಾಡೇನಿ ಅದಾದಮೇಲೆ ನೋಡಿರಿ ಮಧ್ಯಾಹ್ನ ಸ್ವಲ್ಪ ಎಣ್ಣೆ ಹಚ್ಚಾತಿದ್ನಿ ಹರಳೆಣ್ಣೆ ಊರ ಕಡೆ ನಾವು ಎಣ್ಣೆ ಅಂತೀವಲ್ಲ ಉತ್ತರ ಕರ್ನಾಟಕದಾಗ ಅದನ್ನು ಚಿಕ್ಕವನಿಗೆ ಎಣ್ಣೆ ಹಚ್ಚಾಕತ್ತೆ ಭಾಳ ಹೀಟ್ ಬಾಡಿ ಒಂದೊಂದು ಸರಿ ಹೀಟ್ ಆಗಿ ಆಗಿ ಅವಂಗೆ ಕೋಲ್ಡ್ ಆಗಿಬಿಡ್ತೈತಿ ಮೊನ್ನ ಮೊನ್ನೆ ಅಂತೂ ಕಣ್ಣೆಲ್ಲ ಕೆಂಪಾದಂಗೆ ಆಗಿದ್ದು ಹೀಟಾಗಿ ಸೊ ಹಾಗಾಗಿ ನಾನು ಅವಳು ಎಣ್ಣೆ ಹಚ್ಚಾತ್ತೇನೆ ಸ್ವಲ್ಪ ಅವಾಗವಾಗ ಎಣ್ಣೆ ಹಚ್ತಿರ್ತೇನೆ ನಾನು ವಾರದಾಗ ಎರಡು ಮೂರು ಸರಿ ಅವ್ಗೆ ಇಷ್ಟ ಆಗೋದಿಲ್ಲ ಬೇಡ ನಂಗೆ ಹಾಕಿ ಹಾಕ್ತೊಳಿ ಅಂತಿರ್ತಾನು ಇಲ್ಲ ಅಂಥೇಳಿ ಒಂದು ದಿವಸ ಎರಡು ದಿವಸ ತಲೆ ಆಗಿಬಿಟ್ಟು ಅದಾದಮೇಲೆ ಶಾಂಪೂಯಿಂದ ತೊಳೆದಿರ್ತೇನೆ ಅವನಿಗೆ ಬೇಡ ನಾನು ಹೊರಗಡೆ ಹೋದರೆ ನಂಗೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತಿರ್ತಾನೆ ಅವ್ನು ಎಣ್ಣೆ ಹಚ್ಚಿದ್ರೆ ಇಲ್ಲಪ್ಪ ಹಚ್ಕೋಬೇಕು ಅಂತ ನಾನೇ ಇದನ್ನ ಮಾಡ್ತಿರ್ತೇನೆ ನನಗೆ ಫೋರ್ಸು ಅವ್ನಿಗೋಸ್ಕರನ ನಾನು ಹರಳೆನೇ ಇಟ್ಟಿದ್ದೀನಿ ಯಾಕಂದ್ರೆ ಅವ್ನು ಫುಲ್ ಹೀಟ್ ಬಾಡಿ ಸಣ್ಣವಿದ್ದಾಗಿಂದ ನಾವಿದ್ದಾಗಿಂದ ನಾನು ಎಣ್ಣೆ ಹಚ್ಚಲಿಲ್ಲ ಸ್ವಲ್ಪ ಲೇಟ್ ಆಯಿತು ಎರಿಲಿಲ್ಲ ಅಂದ್ರೆ ಫುಲ್ ಹೀಟಾಗಿರ್ತೈತಿ ಈಗ ಸದ್ಯ ಆಲ್ರೆಡಿ ಕೋಲ್ಡ್ ಆಗಿತ್ತು ಅವ್ನಿಗೆ ಈಗ ಕಮ್ಮಿ ಆಗೈತಿ ವಾರಕ್ಕೊಮ್ಮೆ ಎರಿಬೇಕು ಮಕ್ಕಳನ್ನು ಸೊ ನೋಡಿರಿ ನಾಲ್ಕು ಗಂಟೆ ಆಗೈತಿ ಸ್ವಲ್ಪ ಆ ಕಡೆ ಈ ಕಡೆ ಹೊರಳಾಡಿ ಎದ್ನಿ ಜಸ್ಟ್ ಅದ್ರ ಜೊತೆ ಜಸ್ಟ್ ಲಿಕ್ವಿಡ್ ಬಂದವು ಎಫ್ ಬಿದು ಮೂರು ಬಾಟ್ಲು ಖಾಲಿಯಾಗಿ ಮೂರು ನಾಲ್ಕು ದಿವಸ ಆಗಿತ್ತು ಬೇಕೇ ಬೇಕಾಗಿತ್ತು ಯಾಕಂದ್ರೆ ಈಗ ವಾಷಿಂಗ್ ಮಿಷಿನಾಗೆ ಅರಿವಿ ಹಾಕಿ ಹಾಕಿ ಕೈಯಿಂದ ಒಗೆಯೋದ್ ಮರ್ತ ನಾನು ಅನಿಸ್ತತಿ ಯಾಕಂದ್ರೆ ನನಗೆ ಆಶ್ಚರ್ಯ ಆಗ್ತತಿ ನಾನು ಅಷ್ಟೊಂದು ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ನಿ ಅಷ್ಟು ಕೆಲಸ ಮಾಡ್ತಿದ್ನಿ ಈಗ ಒಂದು ಸ್ವಲ್ಪ ಲೇಸಿಯಾಗಿ ನೇನು ಅನಿಸ್ತದೆ ನನಗೆ ಯಾಕಂದ್ರೆ ನಾವು ಇದ್ದಾಗ ಬಟ್ಟೆ ಅಂದರೆ ನಮ್ಮ ಚಿಕ್ಕ ಮಕ್ಕಳಿಬ್ಬರು ಅಂದರೆ ಚಿಕ್ಕ ಮಗ ಹುಟ್ಟಕ್ಕಿಂತ ಮುಂಚೆ ತೊಗೊಂಡೇವಿ ಬಟ್ ಚಿಕ್ಕ ದೊಡ್ಡವನು ಹುಟ್ಟಿದಾಗಲೂ ನನ್ನ ಹತ್ರ ವಾಷಿಂಗ್ ಮೆಷಿನ್ ಇರಲಿಲ್ಲ ಈಗ ಸೆವೆನ್ ಇಯರ್ಸ್ ಆಯಿತು ಅಷ್ಟೇ ವಾಷಿಂಗ್ ಮಿಷಿನ್ನು ಅಲ್ಲಿವರೆಗೂ ಅವ್ನು ಚಿಕ್ಕ ಶ್ರೇಯಸ್ಸಂದು ತುಂಬ ಬಟ್ಟೆ ಇರ್ತಾಯಿತ್ತು ಅವ್ನು ಚಿಕ್ಕ ಪಾಪು ಇದ್ದಾಗಿಂದು ಎ ಟು ಝೆಡ್ ಎಲ್ಲ ನಾನು ಮಾಡ್ತಿದ್ನಿ ಈಗ ಬರೀ ಮೂರು ದಿವಸ ವಾಷಿಂಗ್ ಮಿಷಿನ್ದು ಲಿಕ್ವಿಡ್ ಇಲ್ಲದೇ ಇದ್ದಿದ್ದಕ್ಕೆ ಯಾವಾಗ ಬರ್ಸೈತಪ್ಪ ಅಂತ ಅನ್ಸತ್ತಿತ್ತು ಏನಾದರೂ ನಾವು ಏನಾದರೂ ಕೆಲಸ ಈ ಥರ ವಾಷಿಂಗ್ ಮೆಷಿನ್ ತೊಗೊಂಡ್ಮೇಲೆ ಮುಗೀತು ತೊಗೊಳೋಕ್ಕಿಂತ ಮುಂಚೆ ಹೇಗಿರ್ತೋ ತೊಗೊಂಡ್ಮೇಲೆ ಬೇರೆ ಆಗ್ಬಿಡ್ತಿವಿ ಯಾಕಂದ್ರೆ ಅದು ರೂಢಿ ತಪ್ತಂದ್ರೆ ಯಪ್ಪಾ ಕೆಲಸ ಇಷ್ಟು ಮಾಡಬೇಕಾ ಅಂತ ಅನ್ಸೋಕೆ ಶುರು ಆಗ್ಬಿಡ್ತೈತಿ ಸೊ ಎರಡು ಮೂರು ದಿವಸ ಆಗಿತ್ತು ಮೂರು ದಿವಸನೇ ಆಗಿತ್ತು ಕೈಯಿಂದನೇ ವಾಶ್ ಮಾಡಿ ಹಾಕಿದ್ನಿ ಈಗ ಆಶ್ಚರ್ಯ ಆಗ್ತೈತೆ ನನಗೆ ಅಷ್ಟೊಂದೆಲ್ಲ ಬಟ್ಟೆ ವಾಶ್ ಮಾಡ್ತಿದ್ನಿ ಈಗ ಎಷ್ಟು ಲೇಸಿ ಆಗಿಬಿಟ್ಟಾಗಂತ ಒಂದು ಸಾರಿ ಅದು ರೂಢಿ ತಪ್ತಂದ್ರೆ ಹಿಂಗೆ ಆಗ್ತೈತಿ ನಾನು ವಾಷಿಂಗ್ ಮೆಷಿನ್ ಯೂಸ್ ಮಾಡೋದು ಐಫ್ ಪಿಲ್ ಬಿಡು ಆಲ್ರೆಡಿ ತುಂಬ ಸಾರಿ ಹೇಳಿದೆ ನಾನು ಆದ್ರೆ ಹೊಸದಾಗಿ ನೋಡೋರು ತುಂಬ ಜನ ಕೇಳ್ತಾ ಇರ್ತಿಲ್ಲ ನನಗೆ ಸೊ ಹಾಗಾಗಿ ತೋರ್ಸತ್ತೀನಿ ಮೂರು ಬಾಟ್ಲು ಬುಕ್ ಮಾಡಿದ್ವಿ ಇದು ಆಫರ್ ಒಳಗೆ ಇರ್ತಾವಂತ ಹಸ್ಬೆಂಡೇ ಬುಕ್ ಮಾಡಿದ್ರು ಎಷ್ಟಾಯಿತು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಫರ್ ಒಳಗೆ ಇತ್ತು ಅಂತ ಹೇಳಿ ಆನ್ಲೈನ್ ಒಳಗೆ ಬುಕ್ ಮಾಡಿದರು ನೋಡ್ರಿ ಈಗ ಸಂಜೆ ನಾನು ಲೆಮನ್ ಜ್ಯೂಸ್ ಕುಡಿಯತೀನಿ ಸಂಜೆ ಅಂದ್ರೆ ನಾಲ್ಕೂವರೆ ಆಗೈತಿ ಈಗ ಬೆಳಿಗ್ಗೆ ಕುಡಿತಿದ್ನಿ ನಾನು ಅಡುಗೆ ಮಾಡ್ಕೊತ ಇವತ್ತು ನೆನಪಾಗಲಿಲ್ಲ ಸೊ ಮಿಸ್ ಆಯಿತು ಈಗ ನೆನಪಾಯಿತು ಕುಡಿಯೋಕತ್ತಿದ್ನಿ ಭಾಳ ಚಲೋ ಇದ್ದು ಯಾಕಂದ್ರೆ ನಮ್ಮ ಹೆಲ್ತ್ಗೂ ಚಲೋ ಸ್ಕಿನ್ಗೆ ಆಗಲಿ ಅಥವಾ ನಮ್ಮ ವೇಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಭಾಳ ಚಲೋ ಇದ್ದು ಸೊ ಹಾಗಾಗಿ ನಾನು ಡೈಲಿ ಒಂದು ಗ್ಲಾಸ್ ಕುಡ್ದ ಕುಡ್ದಿರ್ತೇನೆ ನಿಮಗೂ ರೂಢಿ ಇಲ್ಲ ಅಂದ್ರೆ ಇದನ್ನ ಮಾಡ್ಕೋರಿ ಭಾಳ ಚಲೋ ಹೆಲ್ತ್ಗೆ ಕೆಲವರು ಬೆಳಿಗ್ಗೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಒಳಗೆ ಕುಡಿತಾರು ಬಟ್ ನನಗೆ ಯಾಕೋ ಇದು ಖಾಲಿ ಹೊಟ್ಟೆ ಒಳಗೆ ಸೆಟ್ ಅನಿಸ್ಲಿಲ್ಲ ಸೊ ಹಾಗಾಗಿ ನಾನು ಇದನ್ನ ಮಧ್ಯಾಹ್ನ ಅಥವಾ ಸಂಜೆ ಟೈಮ್ ಕುಡ್ದಿರ್ತೇನೆ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅನ್ಕೊಂಡೇನಿ ಭಾಳ ಲೆಂದಿ ಆಗಿಬಿಟ್ರೆ ನಿಮಗೂ ಬೋರ್ ಆಗ್ತೈತಿ ಸೊ ಹಾಗಾಗಿ ಸ್ಮಾಲ್ ಆಗಿರೋ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಅದ್ರೊಳಗೆ ಪುಂಡಿ ಸೊಪ್ಪಿನ ಚಟ್ನಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ ನನ್ನ ಫೇವ್ರೇಟು ಭಾಳ ದಿವಸ ಆದಮೇಲೆ ತಿನ್ನಿ ಅದೊಂದು ಭಾಳ ಖುಷಿ ಅನಿಸ್ತು ನನಗೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾನು ಕೆಲವೊಬ್ರು ಕೆಲವೊಂದು ಥರ ಮಾಡ್ತಾರೆ ಇದನ್ನ ಚಟ್ನಿನ ಕೆಲವೊಬ್ರು ಕುದಿಸಿ ಮಾಡ್ತಾರು ನಾವು ಹುರಿದು ಮಾಡ್ತೇವೆ ಅವ್ರವ್ರ ಮನೇಲಿ ಯಾವ್ಯಾವ ಇರುತ್ತೋ ಅವರು ಮಾಡೋದು ಆ ಥರ ಸೊ ನಮ್ಮ ಮನೆಯಲ್ಲಿ ಹುರಿದು ಮಾಡೋದ್ರಿಂದ ನಾನು ಹುರಿದು ಮಾಡಿ ತೋರಿಸಿದ್ನಿ ಟೇಸ್ಟೂ ಭಾಳ ಚಲೋ ಆಗಿತ್ತು ಹುಳಿ ಹುಳಿಯಾಗಿ ಸೊ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡಕತ್ತೀನಿ ಮತ್ತು ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗ್ದಾಗ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬೇಗ ಬಂದು ತಲತ್ತಾವು ಆದಷ್ಟು ಬೇಗ ಸಿಗೋನು ಮುಂದಿನ ವ್ಲಾಗ್ದಾಗ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು